ವೋಡಾಫೋನ್ ಜೊತೆ ವಿಲೀನ ಪ್ರಕ್ರಿಯೆಗೆ ಐಡಿಯಾ ಸೆಲ್ಯುಲಾರ್ ಬೋರ್ಡ್ ಮೀಟಿಂಗ್ನಲ್ಲಿ ಒಪ್ಪಿಗೆ ಸಿಕ್ಕಿದ್ದು ವಿಲೀನ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಐಡಿಯಾ ಸಂಸ್ಥೆ ಸೋಮವಾರ ಪ್ರಕಟಿದೆ. ಸುಮಾರು 2 ವರ್ಷಗಳ ಈ ವಿಲೀನ ಪ್ರಕ್ರಿಯೆ ನಡೆಯಲಿದ್ದು ಭಾರತದ ಅತಿದೊಡ್ಡ ಟೆಲಿಕಾಂ ಸಂಸ್ಥೆಯಾಗಲಿರುವ ವೋಡಾಫೋನ್ ಜೊತೆಗಿನ ಐಡಿಯಾ ಡೀಲ್ ನಂತರ ಸಂಸ್ಥೆಯ ಆದಾಯ 80,000 ಕೋಟಿಗೂ ಮೀರಲಿದೆ. ಭಾರತದ ಸುಮಾರು $37 ಬಿಲಿಯನ್ ಟೆಲಿಕಾಂ ಸೇವಾ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಲು ಲಂಡನ್ ಮೂಲದ ವೋಡಾಫೋನ್ ಸಂಸ್ಥೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಆದಿತ್ಯ ಬಿರ್ಲಾ ಸಮೂಹದ ಐಡಿಯಾ ಸೆಲ್ಯುಲಾರ್ ಸಂಸ್ಥೆಯನ್ನ ಈ ಮೂಲಕ ಟೆಲಿಕಾಂ ಮಾರುಕಟ್ಟೆಯಲ್ಲಿ 23% ಪಾಲು ಹೊಂದಿರುವ ವೋಡಾಫೋನ್ ಹಾಗೂ 19% ಪಾಲು ಹೊಂದಿರುವ ಐಡಿಯಾ ಒಂದಾಗಲಿದೆ. ಹೀಗಾಗಿ ವೋಡಾಫೋನ್ ಮಾರುಕಟ್ಟೆಯಲ್ಲಿ 43% ಪಾಲು ಹೊಂದಿ ಅಗ್ರಸ್ಥಾನಕ್ಕೇರಲಿದೆ. ಸದ್ಯ 33% ಪಾಲು ಹೊಂದಿರುವ ಭರ್ತಿ ಏರ್ಟೆಲ್ ಲಿಮಿಟೆಡ್ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ. ರಿಲಯನ್ಸ್ ಜಿಯೋ ಉಚಿತ ಕರೆ ಹಾಗೂ ಡಾಟಾ ಸೇವೆಯಿಂದ March 2017 ವಿಸ್ತರಿಸಿದ ಬಳಿಕ ಇತರ ಟೆಲಿಕಾಂ ಕಂಪನಿಗಳ ನಡುವೆ ಪೈಪೋಟಿ ಹೆಚ್ಚಾಗುತ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.